ಇನ್ನು ಮುಂದಿನ ಕ್ಷೇತ್ರ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಕೇರಲ್ಪುರ ನಲ್ಲಿ ಬೈರತಿ ಬಸವರಾಜ್ ಸಿಟಿಂಗ್ ಎಂ ಎಲ್ ಎ ಜೊತೆಗೆ ಹಾಲಿ ಮಂತ್ರಿ ಕೂಡ ಹೌದು ಇಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಬಟ್ ಇಂದ ಯಾರು ಅಭ್ಯರ್ಥಿ ಅನ್ನೋದು ತುಂಬಾ ಗೊಂದಲ ಇದೆ ನಂದೀಶ್ ಶೆಟ್ಟಿಗೆ ಬರ್ತಾರೆ ಅವ್ರು ಟಿಕೆಟ್ ಕೊಡಬೇಕು ಅನ್ಕೊಂಡಿದ್ರು ಬಟ್ ಅದು ಸಫಲವನ್ನ ಕೊಡ್ಲಿಲ್ಲ ಸಕ್ಸಸ್ ಆಗಿಲ್ಲ ಕಾಂಗ್ರೆಸ್ಗೆ ಯಾಕೆ ಬಂದಿಲ್ಲ ಅವ್ರಲ್ಲಿ ಏನೋ ಕೊನೆ ಕ್ಷಣದಲ್ಲಿ ಬಿ ಎಲ್ ಸಂತೋಷ್ ಮಾತಾಡಿ ಅವ್ರಿಗೆ ಮನವೊಲಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಬೇರೆ ಏನೋ ಪೊಸಿಷನ್ ಕೊಡ್ತೀವಿ ಬಸರಾಜ್ ಯಾಕೆ ಹೋಗ್ತೀರಾ ಸುಮ್ನೆ ಓಟ್ಸ್ ಬಿಟ್ಟಾಗುತ್ತೆ ಆ ಸಾಮರ್ಥ್ಯ ಬಂದ್ಬಿಟ್ಟಿದೆ ಅಲ್ಲಿ ಕೂಸ್ಕೊಂಡ್ಬಿಟ್ಟಿದ್ದಾರೆ ವೈಟ್ ಮಾಡಿ ಅಂತ ಕೂರ್ಸ್ಕೊಂಡಿದ್ದಾರೆ ನಂದೀಶ್ ಶೆಟ್ಟಿನ ಕಾಂಗ್ರೆಸ್ ಬರುವಂತ ಯಾವ್ದು ಸಾಧ್ಯ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ತುಂಬಾ ಜನ ನಾಲ್ಕು ತಿಂಗಳು ಸರ ಮಾಡುದಲ್ಲ ಅಲ್ಲಿ ಅಭ್ಯರ್ಥಿಗಳು ನಾವು ಹುಡುತಿವಿ ಕಾಂಗ್ರೆಸ್ ವರ್ಗು ಸಿಗ್ತಿಲ್ಲ ಅಭ್ಯರ್ಥಿಗಳು ತುಂಬಾ ಜನ ಹೆಸರಿಕಾಯಿ ಬರ್ತಿದೆ ನಾರಾಯಣ ಸ್ವಾಮಿ ಗೋಪಾಲು ಮೋಹನ್ ಬಾಬು ಈ ತರ ಇದೆ ಬಟ್ ನಾಟ್ ಶೋರ್ ಯಾರಿಗೆ ಅಂತ ಇಲ್ಲ ಬಸವರಾಜ್ ತನ್ನ ಗ್ರಿಪ್ ಅನ್ನು ಇಟ್ಕೊಂಡವ್ರೆ ಸೊ ಒಂದ್ ಸೈಡ್ ತರ ಇದೆ ಸದ್ಯಕ್ಕೆ ಈ ಮಟ್ಟಕ್ಕೆ ಬೈತಿ ಬಸರಾಜ್ ಅಲ್ಲಿ ಅಲ್ಲಿ ಬಟ್ ನೋಡ್ಬೇಕು ಕಾಂಗ್ರೆಸ್ ಅಚ್ಚರಿ ಅಭ್ಯರ್ಥಿ ಅವರೇ ಅಚ್ಚರಿ ಅಭ್ಯರ್ಥಿ ಇಲ್ಲೇ ಸಿದ್ದರಾಮಯ್ಯ ಅಡಿಗೆ ಕಿತ್ತಾಡ್ಕೊಂಡು ಇಲ್ಲಿ ಏನ್ ಅಭ್ಯರ್ಥಿ ಆಗ್ತಾರೆ ಗೊತ್ತಾಗ್ ಬಟ್ ನಾರಾಯಣ ಸ್ವಾಮಿ ಎಸ್ ಎಲ್ ಸಿ ಅವ್ರಿಗೆ ಆದ್ರೂ ಆಗ್ಬಹುದು ಹೇಳಕ್ಕಾಗಲ್ಲ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ